ಉಗ್ರಪ್ಪ ಸಲೀಂ ಗುಸುಗುಸು ವಿಚಾರ ರಾಜ್ಯ ಕಾಂಗ್ರೆಸ್ಗೆ ಭಾರಿ ಮುಜುಗರ ಉಂಟು ಮಾಡಿರೋ ಹಿನ್ನೆಲೆಯಲ್ಲಿ ಇದೀಗ ಮಾಜಿ ಸಂಸದ ಉಗ್ರಪ್ಪ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ತಮ್ಮ ಗುಸುಗುಸು ವಿಚಾರವಾಗಿ ಸುದ್ದಿಗೋಷ್ಠಿ ಕರೆದು ಸ್ಪಷ್ಟನೆ ನೀಡೋ ಪ್ರಯತ್ನ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಗ್ರಪ್ಪ ಡಿಕೆ ಶಿವಕುಮಾರ್ ಅತ್ಯಂತ ಕ್ರಿಯಾಶೀಲ ಬದ್ಧತೆ ಇರುವ ರಾಜಕಾರಣಿ ರೈತ ಕುಟುಂಬದಿಂದ ಹುಟ್ಟಿ ರಾಜ್ಯದ ಹಿರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಇವತ್ತು ಒಳ್ಳೆಯ ರಾಜಕಾರಣಿ ಅಂತ ಹೆಸರು ಮಾಡಿದ್ದಾರೆ ಅವರು ರಾಜಕಾರಣದಲ್ಲಿ ಹಣ ಮಾಡ್ಕೊಳ್ತಾ ಇಲ್ಲ ಅಂತ ಉಗ್ರಪ್ಪ ಹೇಳಿದರು ಇನ್ನು ಗುಸುಗುಸು ವಿಚಾರವಾಗಿ ಮಾತನಾಡಿದ ಉಗ್ರಪ್ಪ ಸಲೀಂ ಅಂದು ಚೇರ್ನಲ್ಲಿ ಕುಳಿತುಕೊಂಡು ಜೋಕ್ ಕಟ್ ಮಾಡ್ತಾ ಇದ್ದಾಗ ನಾನು ನಗ್ತಾ ಇದ್ದೆ ಅಷ್ಟೇ ಪ್ರಾರಂಭದಲ್ಲಿ ಅವರು ಜನ ಹೀಗೆ ಮಾತನಾಡ್ತಾ ಇದ್ದಾರೆ ಅದರಲ್ಲೂ ಬಿಜೆಪಿಯವರು ನೀರಾವರಿ ಇಲಾಖೆಯಲ್ಲಿ ಈ ಹಗರಣದಲ್ಲಿ ನಮ್ಮ ಪಕ್ಷದವರ ಮೇಲೂ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಆದ್ರೆ ನಾನು ಸುದ್ದಿಗೋಷ್ಠಿ ಶುರು ಮಾಡೋ ಭರದಲ್ಲಿ ಹೆಚ್ಚು ಗಮನ ಕೊಡ್ಲಿಲ್ಲ ಎಂದ್ರು ಇನ್ನು ಡಿಕೆ ಶಿವಕುಮಾರ್ ಅವರ ಜೀವನದಲ್ಲೇ ಎಂದು ಪರ್ಸೆಂಟೇಜ್ ರಾಜಕಾರಣ ನಡೆಸಿದವರಲ್ಲ ಡಿಕೆಶಿ ರಾಜಕಾರಣದಲ್ಲಿ ಹಣ ಮಾಡ್ತಾ ಇಲ್ಲ ಅಲ್ಲದೆ ನಮ್ಮ ಅಧ್ಯಕ್ಷರಾಗಲಿ ಮುಖಂಡರಾಗಲಿ ಅಧಿಕಾರದಲ್ಲಿದ್ದಾಗ ಕಮಿಷನ್ ತೆಗೆದುಕೊಂಡವರಲ್ಲ ಅಂತ ಉಗ್ರಪ್ಪ ಸ್ಪಷ್ಟನೆ ನೀಡಿದ್ರು ಏನು ನಾನು ನಿನ್ನೆಯ ಸುದ್ದಿಗೋಷ್ಠಿಯ ಬಿಡುವಿನ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಮಾತನಾಡಿಲ್ಲ ಹೀಗೆ ಬಿಂಬಿಸೋದು ಮಾಧ್ಯಮ ಮೌಲ್ಯಕ್ಕೆ ಸಮಂಜಸವಲ್ಲ ಅಂತ ಉಗ್ರಪ್ಪ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡ್ತೇವೋ ಅದನ್ನ ಸುದ್ದಿ ಮಾಡಬೇಕೆ ವಿನಃ ಕಿವಿಯಲ್ಲಿ ಮಾತನಾಡಿಕೊಳ್ಳೋದನ್ನ ಸುದ್ದಿ ಮಾಡಬಾರ್ದು ಅಂತ ಉಗ್ರಪ್ಪ ಹೇಳಿದ್ರು ಇನ್ನು ಕಮಿಷನ್ ಆಗ್ಲಿ ಭ್ರಷ್ಟಾಚಾರವಾಗ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ನಮ್ಮ ಅಧ್ಯಕ್ಷ ಅವರಿಗೆ ದೂರ ಅಂತ ಉಗ್ರಪ್ಪ ಹೇಳಿದ್ರು ಇನ್ನು ದೇಶದಲ್ಲಿ ಭ್ರಷ್ಟಾಚಾರದ ಗಂಗೋತ್ರಿ ಹರಿತಾ ಇದ್ರೆ ಅದಕ್ಕೆ ಕಾರಣ ಬಿಜೆಪಿಯ ಪ್ರಧಾನಿ ಇತ್ತೀಚೆಗೆ ರಾಜ್ಯದಲ್ಲಿ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಬಳಕೆ ಆಗ್ತಾ ಇದೆ ಅಂತ ಐಟಿ ರೇಟ್ ಬಳಿಕ ತಿಳಿದು ಬಂದಿದೆ ಇದಕ್ಕೆ ಯಾರು ಹೊಣೆ ಈ ಬಗ್ಗೆ ಪ್ರಧಾನಿ ಮತ್ತು ಬಿಜೆಪಿಯವರು ಯಾರು ಯಾಕೆ ಬಾಯ್ ಬಿಡ್ತಾ ಇಲ್ಲ ಅಂತ ಉಗ್ರಪ್ಪ ಪ್ರಶ್ನೆ ಮಾಡಿದ್ರು ಇನ್ನು ಯಾರು ಭ್ರಷ್ಟಾಚಾರ ಮಾಡಿದ್ರು ಅದು ತಪ್ಪೆ ಭ್ರಷ್ಟಾಚಾರ ಮುಕ್ತ ರಾಜ್ಯ ಕಟ್ಟೋಕೆ ಕಾಂಗ್ರೆಸ್ ಬದ್ಧವಾಗಿದೆ ಅಂತ ಹೇಳಿದ ಉಗ್ರಪ್ಪ ಡಿಕೆಶಿಯವರು ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ ಅಂತ ಪುನರುಚ್ಚರಿಸಿದ್ರು ಇನ್ನು ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಸಲೀಂ ಸಂಭಾಷಣೆ ಕುರಿತಾಗಿ ಪ್ರತ್ಯೇಕವಾಗಿ ಸ್ಪಷ್ಟನೆ ನೀಡಿದ ಉಗ್ರಪ್ಪ ಸಲೀಂ ಮಾತನಾಡುವಾಗ ಎಡವಿದ್ದಾರೆ ಆದ್ರೆ ಅವರ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಬೇಡ ದಯವಿಟ್ಟು ಈ ಸಂಭಾಷಣೆಯನ್ನ ತೆಗೆದು ಹಾಕಿ ಅಂತ ಮಾಧ್ಯಮದವರಲ್ಲಿ ಮಾಜಿ ಸಂಸದ ಉಗ್ರಪ್ಪ ವಿನಂತಿ ಮಾಡಿಕೊಂಡ್ರು ಅಲ್ಲದೆ ಈ ಮಾತುಗಳು ಸಲೀಂ ಹೇಳಿರುವಂತದ್ದಲ್ಲ ಬದಲಾಗಿ ಯಾರೋ ಮಾತನಾಡಿಕೊಳ್ತಾ ಇರೋದನ್ನ ನನ್ನ ಕಿವಿಯಲ್ಲಿ ಅವರು ಹೇಳ್ತಾ ಇದ್ರು ಅವರು ಹೇಳ್ತಾ ಇದ್ದನ್ನ ನಾನು ಕೇಳುತ್ತಾ ನಗುತ್ತಿದ್ದೆ ಅಷ್ಟೇ ಅದಕ್ಕೆ ನಾನೇನು ಪ್ರತಿಕ್ರಿಯೆ ನೀಡಿಲ್ಲ ಆದ್ರೆ ಸುದ್ದಿಗೋಷ್ಠಿ ಬಳಿಕ ಈ ರೀತಿ ಎಲ್ಲೂ ಮತ್ತೆ ಚರ್ಚಿಸಬೇಡಿ ಅಂತ ಸಲೀಂಗೆ ತಿಳಿಸಿದ್ದಾಗಿ ಉಗ್ರಪ್ಪ ಹೇಳಿದ್ರು ಇನ್ನು ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಯಾವುದೇ ಕೋಲ್ಡ್ ವಾರ್ ಿಲ್ಲ ಇಬ್ಬರು ನಾಯಕರು ಪಕ್ಷ ಕಟ್ತಾ ಇದ್ದಾರೆ ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅಂತ ಉಗ್ರಪ್ಪ ಹೇಳಿದ್ರು ಇನ್ನು ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಲೋಕ್ಪಾಲ್ ಬಿಲ್ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದ ನರೇಂದ್ರ ಮೋದಿ ತಾವು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ಗಾಳಿಗೆ ತೂರಿದ್ರು ಅಂತ ಉಗ್ರಪ್ಪ ಆರೋಪ ಮಾಡಿದ್ರು ಒಟ್ಟಾರೆ ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ನಡೆದಿದ್ದ ಸಲೀಂ ಉಗ್ರಪ್ಪ ಗುಸುಗುಸು ಕಾಂಗ್ರೆಸ್ ಪಕ್ಷವನ್ನ ತೀವ್ರ ಪೇಚಿಗೆ ಸಿಲುಕಿಸಿದೆ ಅಲ್ಲದೆ ಬಿಜೆಪಿಯವರಿಗೆ ಇದೇ ಟೀಕಾಸ್ತ್ರವಾಗಿ ಬಳಕೆಯಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಟಿವಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ